ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೋಗ್ಲಿ ಬಿಡಮ್ಮ ಅಂತ ಹೇಳಕ್ಕೂ ಬಾಯ್ ಬರ್ತಾನೆ ಇಲ್ಲ. ಹೆಂಗ್ ಬಾಯ್ ಬರುತ್ತೆ ಸರ್, ಹೋಗಿರೋದೇನು 1,000 2,000 10,000 ಅದೇ ದುಡ್ಡು ನನಗ್ ಸಿಕ್ಕಿದ್ರೆ 10,000 100,000 ಮಾಡ್ತಿದ್ದೆ. ನೀನ್ ಬಿಡತ್ನೆ 10,00,000 ರೂಪಾಯಿಗಳು ಕೊಟ್ರು ಸಂಜೆಗಳಷ್ಟರಲ್ಲಿ 10,000 ರೂಪಾಯಿಗಳನ್ನು ಮಾಡ್ತೀಯ ಅಂತ ಪ್ರಳಯ ಅಂತ ನೀನು. ಏ ಬಾಬು, ಏ ಬಾಬು ಅಲ್ಲಪ್ಪನೆ, ಮುದೋಳ್ ಬಾಬು, ಮಾಲೂರ್ ಬಾಬು, ಆ ಊರ್ ಬಾಬೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ದುಡ್ಡು ಮಾಡೋ ವಿಚಾರದಲ್ಲಿ, ಹಾಗೆ ನಮ್ಮ ಬಾಸ್ಕಿಗೂ ಒಂದು ಟ್ಯಾಲೆಂಟ್ ಇದೆ. ಕರೆಕ್ಟ್ ಶಿವು, ಇವತ್ತೇ ನೋಡು ನಿನ್ನ ಅರ್ಥ ಮಾಡ್ಕೊಂಡಿದ್ದು. ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಪಾಠನೇ ಇತ್ತು, ಈ ವ್ಯವಸಾಯ ಅನ್ನೋದು ಜೂಜಿದ್ದಾಗೆ ಈ ಬೆಳೆ ಯಾವಾಗ ಬರುತ್ತೋ ಹೋಗುತ್ತೋ ಅಂತ ಹೇಳಕ್ಕಾಗಲ್ಲ ಅಂತಿತ್ತು. ಬಾಸ್ಕಿ, ಸಮರ್ಥನೆಯನ್ನ ಹೇಗಾದ್ರೂ ಮಾಡ್ಕೋಬೋದಪ್ಪ, ಆದ್ರೆ ಒಂದು ಮಾತು, ರೈತ ಸಾಲ ಮಾಡಿ ಬೆಳೆ ಬೆಳೀತಾನೆ, ಲಾಸ್ ಆದ್ರೆ ಪ್ರಕೃತಿ ಮಾಡಿರೋ ಅನ್ಯಾಯನ ತನ್ನ ತಲೆ ಮೇಲೆ ಹಾಕೊಂಡು ಜೀವನೇ ಕೊಟ್ಬಿಡ್ತಾನೆ. ಆದ್ರೆ ಜೂಜುಗಾರ ಹಾಗಲ್ಲ, ಅವನು ಹೇಳಿ ಅದನ್ನ ಮೊದಲು ತಿಳ್ಕೊಳಪ್ಪ. ಬಾಸ್ಕಿ ಸರ್, ನಮ್ ನಾಗರಾಜ್ ಸರ್ ಇವತ್ತವರೆಗೂ ಯಾರಿಗೂ ಏನೂ ಅಂದಿರಲಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ನಿಮ್ನ ಹೇಳಿ ಅಂತ ಹೇಳ್ತಾ ಇದ್ರೆ, ಕಂಗ್ರ್ಯಾಚುಲೇಷನ್ ಸರ್. ಏನಾಗಿದೆ ನಿಮ್ಗೆಲ್ಲ, ಇಲ್ಲಿ 10,000 ಕಳ್ಕೊಂಡು ಒದ್ದಾಡ್ತಾ ಇದೀನಿ ನಾನು. ಅಯ್ಯೋ ಮಾರ್ಗಿ ಮೇಡಮ್, ವೈ ಟೆನ್ಷನ್, ಹೋಗಿರೋದು ಆಫ್ಟರ್ ಆಲ್ 10,000 ಸ್ಮಾಲ್ ಅಮೌಂಟ್. ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ 10,000 ಖರ್ಚು ಮಾಡಿ ಪಾರ್ಟಿ ಮಾಡ್ಬಿಡ್ತಾ ಇದ್ದೆ. 10,000 ಕಳ್ಕೊಂಡ ಪಾರ್ಟಿ ಅಂತ ಅದಕ್ಕೆ ಟೈಟ್ಲು ಇಡ್ತಾ ಇದ್ದೆ. ಪಾರ್ಟಿಗಳೇ ಯಾಕೆ ಯೋಪ್ನೆ ಬಾಬು, ದುಡ್ಡು ಮಾಡೋದ್ರಲ್ಲಿ ಮಾತ್ರ ಮಜಾ ತಗೋಬಾರ್ದು, ದುಡ್ಡು ಕಳ್ಕೊಳ್ಳೋದ್ರಲ್ಲೂ ಮಜಾ ತಗೋಬೇಕು. ಈ ಮಾತು ನೀನ್ ಹೇಳ್ತಾ ಇದ್ಯಾ? ಅಫ್ಕೋರ್ಸ್. ಶಿವು, ಏನಾಯ್ತಪ್ಪ ನಿಂಗೆ? ಏನು ಆಗಿಲ್ಲ, ಆಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ. ಸೌದತ್ತಿಯಲ್ಲವ ಅಲ್ರಿ ವೈನರ, 15,000 ಲಾಸಕ್ಕೆ ಐತಿ ಅಂತ ಅಂದ್ರು ಏನು ಆಗಿಲ್ಲ ಅಂತ ಹೇಳತ್ತಿರಲ್ರಿ. ಅಲ್ಲ, ಒಂದೊಂದು ರೂಪಾಯಿ ರೂಪಾಯಿಗೂ ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ಅಂತ ಹೋದ ತಿಂಗಳು ಹೇಳಿದ್ರಲ್ರಿ. ಅದು ಹೋದ ತಿಂಗಳು, ಇದು ಈ ತಿಂಗಳು, ಬರೋ ತಿಂಗಳು, ಆ ಬರೋ ತಿಂಗಳು ಎಲ್ಲಾ ತಿಂಗಳುಗಳನ್ನು ಲೆಕ್ಕ ಹಾಕ್ಬಿಟ್ರೆ ಬರಬೇಕಾಗಿರೋ ಅಮೌಂಟ್ ನಮ್ಮ ಬೆರಳಿನ ಸಂಖ್ಯೆಗಳನ್ನು ಮೀರಿಸ್ಬಿಡುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಏನೇ ಆದ್ರೂ ಬೆಸ್ಟೇ ಆಗೋದು ಅಂತ ನಾವು ಹೋಪ್ಸ್ ಇಟ್ಕೋಬೇಕು. ಇಟ್ಕೊಂಡ್ರೆ ಎಂತ ಆಗ್ತದೆ ಮಾರ್ರೆ? ಎಂತ ಆಗುತ್ತಾ, ಎಲ್ಲ ಒಳ್ಳೇದೇ ಆಗತ್ತೆ ಮಂಜಣ್ಣ. ಅಯ್ಯೋ ನನ್ ಬಡವ, ಮುಂದೆ ನನ್ ಜೀವನ ಹೇಗಪ್ಪ ಅನ್ಕೊಂಡ್ರೆ ನಾವ್ ಬಡವರಾಗೆ ಇರ್ತೀವಿ. ಅದೇ ನಾನು ಶ್ರೀಮಂತ, ನನಗ್ ಸಮಸ್ಯೆನೇ ಬರೋದಿಲ್ಲ. ಹಾಗೊಂದ್ ವೇಳೆ ಸಮಸ್ಯೆ ಬಂದ್ರೂ ಆ ಸಮಸ್ಯೆನ ಸರಿದೂಗಿಸೋಷ್ಟು ಹಣ ಬ್ಯಾಂಕ್ ಅಲ್ಲಿ ಬಿದ್ದಿರುತ್ತೆ ಅಂತ ಅನ್ಕೊಳ್ಳಿ, ಅದಲ್ಲೇ ಬಿದ್ದಿರುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.